ಸೇರ್ಲಿಕ್ಕೆ ಹೋದಾಗ ಅದನ್ನು ವಿರೋಧಿಸಿ ಭಾರಿ ದೊಡ್ಡ ಚಳವಳಿ ಅವತ್ತು ಪಾಕಿಸ್ತಾನದಲ್ಲಿ ನಡೆಯಿತು. ಭಾಷಾ ಚಳವಳಿಯಿಂದ ಮತ್ತೊಂದು ರಾಷ್ಟ್ರ ಚಳವಳಿಗೆ ಹೋದಂಥ ಆ ಹೋರಾಟದ ಸ್ವರೂಪ ಅವತ್ತು ಪಾಕಿಸ್ತಾನ ಬಾಂಗ್ಲಾದೇಶವಾಗಿ ಆಯಿತು. ಹಂಗೆ ಭಾರತದ ಪ್ರಭುತ್ವ ಹಂಗೆ ಆಗಬಾರದು. ಭಾರತ ಅಂದರೆ ಭಾಷಾ ಆಧಾರಗಳ ಪ್ರಭುತ್ವವೇ ಭಾರತ, ಭಾಷಾ ರಾಜ್ಯಗಳ ಒಕ್ಕೂಟವೇ ಭಾರತ. ಹಾಗಾಗಿ ಒಂದು ಹಿಂದಿಯನ್ನು ಮೆರೆಸೋದಾದರೆ, ಒಂದು ಹಿಂದಿಯನ್ನು ವೈಭವೀಕರಿಸೋದಾದರೆ, ಒಂದು ಹಿಂದಿಯನ್ನು ಭಾರತದಲ್ಲಿ ವಿಜೃಂಭಿಸೋದಾದರೆ, ಒಂದು ಹಿಂದಿಯನ್ನು ನಮ್ಮ ಮೇಲೆ ಏರಿಕೆ ಮಾಡೋದಾದರೆ ಭವ್ಯ ಭಾರತದ ಇತಿಹಾಸಕ್ಕೆ ಧಕ್ಕೆ ಬರುತ್ತೆ. ಇವತ್ತು ದೇಶ ಹಲವು ಭಾಷೆಗಳು, ಹಲವು ಸಾಂಸ್ಕೃತಿಕ ಹಿನ್ನೆಲೆಗಳು, ಹಲವು ಧಾರ್ಮಿಕ ಚಿಂತನೆಗಳು ಒಳಗೊಂಡ ಭಾರತವೇ ಹೊರತು ಹಿಂದಿ ಭಾರತ ಅಲ್ಲ, ಹಿಂದಿ ರಾಷ್ಟ್ರ ಅಲ್ಲ ಅನ್ನುವ ಮನವರಿಕೆಯನ್ನು ಕೇಂದ್ರದಲ್ಲಿ ಕೂತಿರುವ ಹಿಂದಿ ಗುಲಾಮರಿಗೆ ಅರ್ಥ ಆದರೆ ಭವ್ಯ ಭಾರತ ಉಳಿಯುತ್ತೆ, ಇಲ್ಲ ಅಂದರೆ ಭವ್ಯ ಭಾರತ ಛಿದ್ರಗೊಳ್ಳುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ಅಖಂಡವಾದ ಭಾರತ ಉಳಿಬೇಕು, ಅಖಂಡವಾದ ಭಾಷೆಗಳು ಉಳಿಬೇಕು. ಅಖಂಡ ಭಾರತದ 22 ಭಾಷೆಗಳು ಹಿಂದಿಗೆ ಏನು ಸ್ಥಾನಮಾನ ಕೊಡ್ತೀರೋ 22 ಭಾರತದ ಭಾಷೆಗಳಿಗೂ ಅದೇ ರೀತಿ ಸರಿಸಮಾನವಾಗಿ ನೋಡಿಕೊಂಡಾಗ ಮಾತ್ರ ಭಾರತ ಅಖಂಡವಾಗಿ ಉಳಿಯುತ್ತೆ ಅನ್ನುವ ಎಚ್ಚರಿಕೆಯನ್ನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸ್ಲಿಕ್ಕೋಸ್ಕರ ಇಲ್ಲಿ ಪ್ರತಿಭಟನೆಯನ್ನು ಪ್ರತಿ ವರ್ಷ 25 ವರ್ಷದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಸೆಪ್ಟೆಂಬರ್ 14 ದಿವಸವನ್ನು ನಮ್ಮ ಪಾಲಿನ ಕರಳ ದಿನ, ಕಪ್ಪು ದಿನ, ಬ್ಲ್ಯಾಕ್ ಡೇ ಅಂತೇಳಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಕೇಂದ್ರ ಸರ್ಕಾರ ಅರ್ಥ ಮಾಡಿಕೊಳ್ಳಿ, ನಮ್ಮ ಮೇಲೆ ಬಲವಂತವಾಗಿ ಹಿಂದಿ ಏರಿಕೆ ಮಾಡಬೇಡಿ. ಹಿಂದಿ ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ, ಉದ್ಯೋಗಗಳಲ್ಲಿ ಹಿಂದಿಯಲ್ಲಿ ಪರೀಕ್ಷೆಯನ್ನು ಕೊಡೋದು, ಹಿಂದಿ ಏರಿಕೆಯನ್ನು ಮಾಡೋದು, ಹಿಂದಿಯಲ್ಲಿ ಬರೆದ್ರೆ ಕೇಂದ್ರ ಸರ್ಕಾರದ ಉದ್ಯೋಗ ಸಿಗುತ್ತೆ ಅನ್ನುವ ಮಾತುಗಳನ್ನು ಹೇಳೋದು, ಆದಾಗ ಎಲ್ಲಿ ಅಖಂಡವಾದ ಭಾರತ ಉಳಿಯುತ್ತೆ? ಅಖಂಡ ಭಾರತ ಉಳಿಯಲ್ಲ. ಅಖಂಡ ಭಾರತ ಉಳಿಬೇಕು ಅಂದರೆ ನಮ್ಮನ್ನೆಲ್ಲ ಸರಿಸಮಾನವಾಗಿ ಭಾರತದೊಳಗಡೆ ನೋಡಿಕೊಂಡ್ರೆ ಅಖಂಡ ಭಾರತ ಉಳಿಯುತ್ತೆ. ಇಲ್ಲ ಅಂದರೆ ಹಿಂದೆ ಆದಿಕವಿ ಪಂಪ ಹೇಳಿದ್ದ ಕನ್ನಡ ದೇಶದೋಳ್, ಕರ್ನಾಟಕ ಕನ್ನಡ ಅನ್ನೋದೇ ಒಂದು ದೇಶ ಅಂತ ಹೇಳಿದ್ದ, ಅಂಥ ಕನ್ನಡದ ದೇಶದ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ ಕನ್ನಡಿಗರು ಅನ್ನೋ ಎಚ್ಚರಿಕೆಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ.